ಉಕ್ರೇನ್ ನಲ್ಲಿ ಓದ್ತಾ ಇದ್ದಂತ ಕರ್ನಾಟಕದ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಒಂದೊಂದೇ ಹಂತದಲ್ಲಿ ಅವರನ್ನ ಕರ್ಕೊಂಡು ಬರುವಂತ ಕೆಲಸ ಆಗ್ತಾ ಇರುವಂತದ್ದು ಈಗಷ್ಟೇ ಕರ್ನಾಟಕಕ್ಕೆ ಬಂದಿದ್ದಂತ ವಿದ್ಯಾರ್ಥಿ ಉದಯನ ಮಾತನಾಡ್ತಾ ಇದ್ದೆ ಮಾತ್ ಮುಂದುವರಿಸೋಣ ಉದಯ ಇಲ್ಲಿ ಪ್ರಮುಖವಾಗಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದ್ದು ಕೀವು ಕಾರ್ಕಿವ್ ನಲ್ಲೆಲ್ಲ ಬ್ಲಾಸ್ಟ್ ಆಗ್ತಾ ಇದೆ ರಷ್ಯಾ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇನ್ನೇ ನೆಕ್ಸ್ಟ್ ಟರ್ಮ್ ಅಂತ ಇದ್ದಿದ್ದು ವೆಸ್ಟರ್ನ್ ಪಾರ್ಟ್ಸ್ ಗೆ ಎಂಟ್ರಿ ಆಗಬೇಕಾಗಿದ್ದು ಪ್ರಿಕಾಷನ್ಸ್ ಅಂತ ಏನು ತಗೊಂಡಿದ್ರೆ ನೀವೆಲ್ಲ ಅಲ್ಲಿ ಅಂತ ಪ್ರಿಕಾಷನ್ಸ್ ಅಂತ ಸರ್ ನಮ್ಮನ್ನ ಹಾಸ್ಟೆಲ್ ಇಂದ ಸಂಜೆ ಮೇಲೆ ಎಲ್ಲೂ ಹೊರಗಡೆ ಹೋಗಕ್ಕೆ ಹೇಳ್ತಾ ಇರಲಿಲ್ಲ ಎಲ್ಲರೂ ಹಾಸ್ಟೆಲ್ ಅಲ್ಲೇ ಇರಿ ಎಲ್ಲೂ ಹೊರಗಡೆ ಹೋಗಬೇಡಿ ದಿನಸಿ ಐಟಮ್ ಅಟ್ಲೀಸ್ಟ್ 4 ದಿನಕ್ಕೆ ಮೊದಲೇ ತಂದು ಇಟ್ಕೊಳ್ಳಿ ಅಂತ ಪ್ರಿಕಾಷನ್ಸ್ ಹೇಳ್ತಿದ್ರು ಮೊದಲೇ ತಂದು ಇಟ್ಕೊಳ್ಳಿ ಎಲ್ಲೂ ಹೊರಗಡೆ ಹೋಗಬೇಡಿ ಏನೇ ಪ್ರಾಬ್ಲಮ್ ಆದರೂ ಅಟ್ಲೀಸ್ಟ್ ಯಾಕಂದ್ರೆ ನಾವು ಇರೋದು ಸೇಫ್ ಜಾಗ ಅಂತ ಗೊತ್ತಿತ್ತು ಆದ್ರೂ ಒಂದು ಸಣ್ಣ ಭಯ ಇರುತ್ತಲ್ಲ ಸರ್ ಅದರಿಂದ ಪ್ರಿಕಾಷನ್ ಆಗಿ ದಿನಸಿ ಐಟಮ್ ಎಲ್ಲ ಮೊದಲೇ ತಂದು ಇಟ್ಕೊಂಡಿದ್ದೀವಿ ನಾವು ಉದಯ ನೀವು ಹೋಗಿ ಎಷ್ಟು ದಿನ ಆಗುತ್ತೆ ಎಷ್ಟು ತಿಂಗಳಾಗಿತ್ತು ಅಲ್ಲಿ ಫಸ್ಟ್ ಇಯರ್ MBBS ಅಥವಾ ಸೆಕೆಂಡ್ ಇಯರ್ ನಾವು ಸೆಕೆಂಡ್ ಇಯರ್ ಸರ್ ಸೆಕೆಂಡ್ ಇಯರ್ 2 ವರ್ಷ ಆಯ್ತು ಈಗ ಆಲ್ರೆಡಿ 2 ವರ್ಷ ಆಗ್ತಾ ಬಂತಲ್ಲ ಉಕ್ರೇನ್ ನಲ್ಲಿ ಯಾವತ್ತೂ ಕೂಡ ಅಂದ್ರೆ ವಾರ್ ಅಂತಲ್ಲ ಈ ರೀತಿಯಾಗಿ ರಷ್ಯನ್ ಅಟ್ಯಾಕ್ ಮಾಡುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಚರ್ಚೆನೆ ಇರ್ತಾ ಇತ್ತಲ್ಲ ಆ ಒಂದು ಕಾರಣಕ್ಕೋಸ್ಕರನೇ ನೀವು ಯಾರು ಕೂಡ ಹೆದರದಲ್ಲೇ ಇದ್ದಿದ್ದ ಈ ಬಾರಿನೂ ಹಂಗೆ ಆಗುತ್ತೆ ಯುದ್ಧ ಆಗೋದಿಲ್ಲ ಅಂತ ಅನ್ಕೊಂಡಿದ್ರ ಇಲ್ಲ ಸರ್ ಆಕ್ಚುಲ್ ಆಗಿ ಉಕ್ರೇನ್ ಮತ್ತೆ ರಷ್ಯನ್ ನಡುವೆ ಇಷ್ಟು ದೊಡ್ಡದಾಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಹಾಗೇನೆ ಎಲ್ಲ ನಾರ್ಮಲ್ ಆಗಿ ಸರಿ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ವಿ ಆಮೇಲೆ ವಾಪಸ್ ಬರೋದಕ್ಕೆ ಟ್ರೈ ಮಾಡಿದ್ವಿ ನಾವು ಬೇಗ ಬರೋದಕ್ಕೆ ಫ್ಲೈಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ ಆದರೆ ಏನಾಯಿತು 24ನೇ ತಾರೀಕು ಮೇಲೆ ಏನೇನು ಫ್ಲೈಟ್ಸ್ ಬುಕ್ ಆಯ್ತವಲ್ಲ ಕ್ಯಾನ್ಸಲ್ ಆಗೋಯ್ತು 24ರಿಂದ ಪೂರ್ತಿ ಎಲ್ಲ ಫ್ಲೈಟ್ಸ್ ಸೊ ಬರೋಕ್ಕಾಗಲಿಲ್ಲ ನಮ್ಮ ಕೈಲಿ ಬೇಗ ಎಂಬಸಿ ಜೊತೆ ಯಾವ ರೀತಿಯ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅಂತ ಅವ್ರು ನಿರಂತರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ರ ನಿಮ್ಮನ್ನ ಎವಾಕ್ಯುಯೇಷನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದ್ ಕಡೆ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡಬೇಕಾಗಿತ್ತು ಆ ಟೈಮ್ನಲ್ಲಿ ರಾಯಭಾರಿ ಕಚೇರಿಯವರು ಹಾಂ ಸರ್ ಎಂಬಸಿಯವರು ಮತ್ತೆ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಸೊಸೈಟಿ ಅಂದ್ರೆ ನಮ್ಮ ಕಾಲೇಜಿನ ಸೊಸೈಟಿ ಇದೆ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ಮತ್ತೆ ನಮ್ಮ ಎಂಬಸಿಯವರು ಇಬ್ಬರೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಪ್ರತಿಯೊಂದು ನಿಮಿಷದಲ್ಲೂ ನಮಗೆ ಧೈರ್ಯ ಸಪೋರ್ಟ್ ಈ ಥರ ಮಾಡಬೇಕು ಇಂತಿಂಥ ಜನ ಫಸ್ಟ್ ಇಷ್ಟು ಜನ ಮೊದಲು ಹೋಗಿ ಎವಾಕ್ಯುಯೇಷನ್ ಯಾರ್ಯಾರು ಮೊದಲು ಬ್ಯಾಚ್ ಈ ಥರ ಬ್ಯಾಚ್ ವೈಸ್ ಮಾಡಿ ಮಾಡಿ ಕಳಿಸಿದ್ದಾರೆ ಅವರು ತುಂಬ ಕಷ್ಟಪಡ್ತಿದ್ದಾರೆ ಮತ್ತು ನಮ್ಮ ಸ್ಟೂಡೆಂಟ್ ಸೊಸೈಟಿ ಕೂಡ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಯಾಕಂದರೆ ನಮ್ಮ ಕಾಲೇಜಿಂದ ಬಾರ್ಡರ್ವರೆಗೂ ಅವರೇ ಬಸ್ಸಸ್ ಮಾಡಿ ಬಿಡ್ತಿದ್ದಾರೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಇಂಡಿಯನ್ ಸೊಸೈಟಿ ಕೂಡ ನಮ್ಮ ಕಾಲೇಜ್ ಸೊಸೈಟಿ ಅವ್ರದ್ದು ಈಗ ನೀವು ರೊಮೇನಿಯಾಗೆ ಬಂದು ಫ್ಲೈಟ್ ಹತ್ತಿದ್ದಲ್ಲ ಆ ಬರುವಂತ ಸಂದರ್ಭದಲ್ಲಿ ಹೇಗಿತ್ತು ಸಿಚುಯೇಷನ್ ಅಲ್ಲಿ ಆ ಸಿಚುಯೇಷನ್ ತುಂಬ ಅವರ್ ಬಸ್ಸಲ್ಲಿ ಜರ್ನಿ ಮಾಡೋದು ತುಂಬ ಕಷ್ಟ ಅಲ್ವ ಸರ್ ಇವಾಗ ಚನ್ವಿಡ್ಸಿಂದ ನಮ್ಮ ಕಾಲೇಜ್ ಇರೋ ಜಾಗದಿಂದ ಬಾರ್ಡರ್ಗೆ ಅಲ್ಲಿ 2 ಅವರ್ ಮತ್ತೆ ಬಾರ್ಡರಿಂದ ಪೂರಾ ಏರ್ಪೋರ್ಟ್ವರೆಗೂ 8 ಅವರ್ 9 ಅವರ್ ಜರ್ನಿ ಈ ಮಧ್ಯದಲ್ಲಿ ಬಾರ್ಡರ್ ಕ್ರಾಸ್ ಆಗೋಕ್ಕೂ ಮುಂಚೆ ತುಂಬ ಜನ ಇದ್ರು ಬಾರ್ಡರ್ ಅನ್ನೂ ಯಾಕಂದ್ರೆ ಉಕ್ರೇನಿಂದ ಹೊರಗಡೆ ಹೋಗೋ ಜನನೂ ಇದ್ರು ಮತ್ತೆ ಇಂಡಿಯನ್ಸ್ ಕೂಡ ಇದ್ರು ಅಲ್ಲಿ ಇಷ್ಟು ಜನನು ಬಾರ್ಡರಿಂದ ಕ್ರಾಸ್ ಮಾಡೋಕೆ ಸುಲಭ ಅಲ್ಲ ಆ ಬಾರ್ಡರ್ ತುಂಬಾನೇ ಕ್ಯೂ ಇತ್ತು ರಶ್ ಇತ್ತು ಆದರೆ ನಮ್ಮ ಇಂಡಿಯನ್ ಎಂಬಸಿ ಮತ್ತು ನಮ್ಮ ಮೋದಿ ಅವರು ಕೇಳ್ಕೊಂಡಿರೋದ್ರಿಂದ ನಮ್ಮ ಮೋದಿ ಹೆಲ್ಪಿಂದ ನಮ್ಮ ಪ್ರೈಮ್ ಮಿನಿಸ್ಟರಿಂದ ತುಂಬಾ ಹೆಲ್ಪ್ ಆಗಿದೆ ಯಾಕಂದರೆ ನಮ್ಮ ಇಂಡಿಯನ್ ಬಸ್ಸಸ್ ಮಾತ್ರ ಬೇಗನೆ ಬಿಟ್ಟಿದ್ದಾರೆ ಯಾವುದೇ ಕ್ಯೂ ಅಲ್ಲಿ ನಿಂತಿಲ್ಲ ನಾವು ಏನೂ ಇಲ್ಲ ಡೈರೆಕ್ಟಾಗಿ ಬಂದಿದ್ದೀವಿ ಬಾರ್ಡರ್ ಕ್ರಾಸ್ ಮಾಡಿದ್ದೀವಿ ಮತ್ತು ರೊಮೇನಿಯಾದಿಂದ ನಮ್ಮ ಇಂಡಿಯನ್ ಎಂಬಸಿ ಮತ್ತು ರೊಮೇನಿಯಾ ಇಂಡಿಯನ್ ಎಂಬಸಿ ಅಂದರೆ ನೀವೆಲ್ಲೂ ಆ ರೊಮೇನಿಯಾ ಬಾರ್ಡರ್ ಟೈಮ್ನಲ್ಲಿ ರೀಚ್ ಆಗಬೇಕಾದ್ರೆ ಎಲ್ಲೂ ನೆಡ್ಕೊಂಡೇನು ಹೋಗಿಲ್ಲ ಯಾಕೆಂದರೆ ಸೆಕೆಂಡ್ ಫ್ಲೈಟಲ್ಲಿ ಬರುವಂಥವರು ಸುಮಾರು 3ರಿಂದ 4 ಕಿಲೋಮೀಟರ್ ನೆಡ್ಕೊಂಡ್ಬರುವಂಥ ಪರಿಸ್ಥಿತಿ ಇತ್ತಂತೆ ಆ ಟೈಮಿಗೆ ನಿಮಗೆ ಆ ಥರ ಏನು ಪ್ರಾಬ್ಲಮ್ಸ್ ಅರೈಸ್ ಆಗಲಿಲ್ಲ ಆ ಟೈಮ್ನಲ್ಲಿ ಹಾಂ ಸರ್ ನಮ್ಗೆ ಆ ಥರ ಪ್ರಾಬ್ಲಮ್ಸ್ ಆಗಲಿಲ್ಲ ಸರ್ ನಮ್ಮ ಫ್ರೆಂಡ್ಸ್ಗೆ ಆಯಿತು ಅವ್ರಿಗೆ ಕಾಲ್ ಮಾಡಿದ್ದೆ ನಾನು ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಯಾಕಂದರೆ ಬಸ್ಸಸ್ ಮತ್ತು ಕ್ಯೂ ಇದ್ರಿಂದ ಅವರು ಒಂದು ಸ್ವಲ್ಪ ಕಿಲೋಮೀಟರ್ ನಡಿಬೇಕಾಯಿತು ಅದೊಂದು ಕಷ್ಟ ಇತ್ತು ಅವ್ರಿಗೂ ಇವಾಗ ಮತ್ತೆ 3rd 4th ಬ್ಯಾಚ್ ಅವ್ರದ್ದು ಗೊತ್ತಿಲ್ಲ ಅವ್ರದ್ದು ಸಿಚುಯೇಷನ್ ಹೇಗಿದೆ ಅಂತ ಯಾವಾಗಲೂ ಕೂಡ ಇಮಿಗ್ರೇಷನ್ ಟೈಮ್ನಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತವೆ ಬಟ್ ಬಾರ್ಡರ್ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಹೇಗಿತ್ತು ರೊಮೇನಿಯಾಗೆ ಎಂಟ್ರಿ ಆಗಬೇಕಾದ್ರೆ ನೀವು ಬಾರ್ಡರ್ ಕ್ರಾಸ್ ನಾವು ಬಸ್ಸಲ್ಲೇ ಇದ್ವಿ ಅಂದರೆ ಒಂದು 4 ಬಸ್ ಮಾಡಿದ್ರು 4 ಬಸ್ ಒಳಗಡೆನೇ ಇದ್ವಿ ನಾವು ಬಸ್ಸಿಂದ ಆಚೆನೂ ಇಳಿದಿಲ್ಲ ನಮ್ಮ ಇಮಿಗ್ರೇಷನ್ ಮಾಡೋದಕ್ಕೆ ಅಲ್ಲಿರೋ ಪೊಲೀಸ್ ಅಲ್ಲಿರೋ ಎಂಬಸಿಯವರು ನಮ್ಮೆಲ್ಲ ಪಾಸ್ಪೋರ್ಟ್ ಕಲೆಕ್ಟ್ ಮಾಡಿ ಅವರೇ ಇಮಿಗ್ರೇಷನ್ ಮಾಡಿಕೊಟ್ಟು ಅವರೇ ಬಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ತುಂಬ ಹೆಲ್ಪ್
ಯಾಕಂದ್ರೆ ನಾವು ಬಸ್ ಇಂದ ಯಾರು ಕೆರೆಗಳು ಇಳಿದಿಲ್ಲ, ಮತ್ತೆ ಫುಡ್ ಊಟ ಎಲ್ಲ ಅವರೇ ಕೊಟ್ಟಿದ್ದಾರೆ, ನೀರು ಏನೇನ್ ಬೇಕೋ ಎಲ್ಲ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ತಿನ್ನಕಾದ್ರು ಅಂದ್ರೆ ಜರ್ನಿ ಮುಗಿಯೋರ್ಗಾಗ್ಲಿ ಎಷ್ಟ್ ಬೇಕೋ ಅಷ್ಟು ಎಲ್ಲ ಪ್ರೊವೈಡ್ ಮಾಡಿದ್ರು ಅವರು. ಉದಯ್, ನಿಮ್ಮ ಅದೃಷ್ಟ ಅಂದ್ರೆ ಫಸ್ಟ್ ಬ್ಯಾಚ್ ಅಲ್ಲೇ ಸೆಲೆಕ್ಟ್ ಆಗ್ಬಿಟ್ರೆ ನೀವು, ಫ್ಲೈಟ್ ಏರ್ಲಿಫ್ಟ್ ಏನ್ ಮಾಡ್ಲಾಗ್ತಾ ಇತ್ತು ಇಂಡಿಯಾಗೆ ಬರುವಂತ ಫಸ್ಟ್ ಬ್ಯಾಚ್ ಅಲ್ಲೇ ಸೆಲೆಕ್ಟ್ ಆಗಿದ್ದು, ನಿಮ್ಗೆ ಆ ಟೈಮ್ ನಲ್ಲಿ ನಿಮ್ದೇ ಫಸ್ಟ್ ಬ್ಯಾಚ್ ಅಂತ ಗೊತ್ತಾಗ್ದಾಗ ಏನ್ ಅನಿಸ್ತು? ನಿಮ್ ಹೆಸರು ಇತ್ತಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ. ಹಾ ಸರ್, ಫಸ್ಟ್ ಲಿಸ್ಟ್ ಅಲ್ಲಿ 240 ಜನದ ಹೆಸರಿತ್ತು. ಸ್ಟಾರ್ಟಿಂಗ್ ನೋಡ್ಕೊಂಡ್ ಬರ್ತಾ ಇತ್ತು, ನನ್ನ ಹೆಸರಿಲ್ಲ, ಶಾಕ್, ಭಯ ಜಾಸ್ತಿ ಆಗ್ತಿತ್ತು. ಕೊನೆ ಒಂದ್ ಪೇಜ್ ಅಲ್ಲಿ ನನ್ನ ಹೆಸರಿತ್ತು, ನೋಡಿ ಎಷ್ಟು ರಿಲೀಫ್ ಆಯ್ತು ಅಂದ್ರೆ ಆ ಕ್ಷಣ ಅದ್ ಹೇಳಕ್ಕಾಗಲ್ಲ ಸರ್. ತುಂಬಾನೇ ಖುಷಿ ಆಗಿತ್ತು, ಅಟ್ ಲೀಸ್ಟ್ ಹೇಗೋ ನನ್ನ ಹೆಸರಿದೆ. ಆ ಒಂದ್ ಕ್ಷಣದಲ್ಲಿ ಇನ್ನೊಂದ್ ಭಯ ಏನಂದ್ರೆ ನನ್ನ ರೂಮ್ಮೇಟ್ಸ್ ಯಾರ್ದು ಹೆಸರಿರ್ಲಿಲ್ಲ ಅದ್ರಲ್ಲಿ, ಅವ್ರದ್ದು ನಾಳೆ ಒಬ್ಬಂದ ಹೆಸರು ಆಯ್ತು ಅಂದ್ರೆ ಇವಾಗ ಬರ್ತಿದ್ದಾನೆ ಆಲ್ಮೋಸ್ಟ್ ಇಲ್ಲಿ ಏರ್ಪೋರ್ಟ್ಗೆ. ಇನ್ನ ಇಬ್ರದ್ದು ಇನ್ನೂ ಥರ್ಡ್ ಲಿಸ್ಟ್ ಅಲ್ಲೂ ಹೆಸರು ಬಂದಿಲ್ಲ, ಅವ್ರದ್ದು ಫೋರ್ತ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಇವಾಗ. ಯಾಕಂದ್ರೆ ಅವ್ರು ನನ್ನ ಫ್ರೆಂಡ್ಸ್, ಅವ್ರದ್ದು ಇಂಪಾರ್ಟೆಂಟ್ ಅಲ್ಲ ಸರ್. ಆ ಟೈಮಲ್ಲಿ ಅದು ಒಂದು ಭಯ ಆಯ್ತು, ಇವ್ರದ್ದು ಯಾವಾಗ ಬರುತ್ತೆ, ಇವ್ರು ಯಾವಾಗ ಬರ್ತಾರೆ ಅಂತ. ಸೊ ಅವ್ರದೆಲ್ಲ ಇವಾಗ ಆಗಿದೆ, ಬರ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಸರ್. ಈಗ ನಿಮ್ ಜೊತೆಲೆಲ್ಲ ಇದ್ರಲ್ಲ, ಇನ್ನ ಉಳಿದಿದ್ದ ನಿಮ್ ಫ್ರೆಂಡ್ಸ್, ಅವ್ರು ಎಷ್ಟ್ ಜನ ಇದ್ರು, ಅವ್ರದೆಲ್ಲ ಲಿಸ್ಟ್ ಅಲ್ಲಿ ಬಂತ ನೇಮು, ಅವ್ರು ಯಾವಾಗ ಬರ್ತಾರೆ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ನಿಮ್ಗೆ? ಹಾ ಸರ್, ಅಂದ್ರೆ ಇವಾಗ ಸೆಕೆಂಡ್ ಲಿಸ್ಟ್ ಅಲ್ಲಿ ಇರೋರು ಡೆಲ್ಲಿ ರೀಚ್ ಆಗಿದ್ದಾರೆ ಆಲ್ಮೋಸ್ಟ್. ಡೆಲ್ಲಿಯಿಂದ ಇವಾಗ ಹೊರಟಿರ್ಬೇಕು ಸರ್ ಬೆಂಗಳೂರು ಏರ್ಪೋರ್ಟ್, ಫ್ಲೈಟ್ ಟೇಕ್ ಆಫ್ ಆಗಿರ್ಬೋದು ಅನ್ಕೋತೀನಿ. 13 ಜನ ಇದಾರೆ ಸರ್ ಇವಾಗ ಸೆಕೆಂಡ್ ಬ್ಯಾಚ್ ಅಲ್ಲಿ ಬರೋ ನಮ್ಮ ಕರ್ನಾಟಕದವರು, ನಾವು 11 ಜನ ಇದ್ವಿ. ಥರ್ಡ್ ಬ್ಯಾಚ್ ಫೋರ್ತ್ ಬ್ಯಾಚ್ ಬಗ್ಗೆ ಕರೆಕ್ಟ್ ಆಗಿ ಇನ್ನೂ ಸುದ್ದಿ ಗೊತ್ತಿಲ್ಲ ಸರ್ ಎಷ್ಟು ಜನ ಇದಾರೆ. ನಾನು ಮಾತನಾಡ್ತಾ ಹೋಗ್ತೀನಿ ಉದಯ್, ಹಾಗೆ ಸಂಪರ್ಕದಲ್ಲಿರಿ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.